ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಕನ್ನಡ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ. ಬಿಗ್ ಬಾಸ್ ಮನೆಗೆ ಸದಸ್ಯರನ್ನು ಆಯ್ಕೆ ಮಾಡುವಾಗ ಅವರಿಗಿರುವ ಹೆಸರು, ಪಾಪ್ಯುಲಾರಿಟಿ ಅಥವಾ ಕಾಂಟ್ರವರ್ಷಿಯನ್ನು ನೋಡಿ ಆಯ್ಕೆ ಮಾಡಲಾಗುತ್ತೆ ಎಂಬುದು ಎಲ್ಲರಿಗೂ ತಿಳಿದ ವಿಚಾರ. ಅದೇ ರೀತಿ ಈ ಬಾರಿ ಬಿಗ್ ಬಾಸ್ಗೆ ಎಂಟ್ರಿ ಪಡೆದಿರುವ ಎಲ್ಲರೂ ಸೆಲೆಬ್ರಿಟಿಗಳೇ ಆಗಿದ್ದಾರೆ. ಆದರೆ ಇದ್ದಷ್ಟು ಸದಸ್ಯರಲ್ಲಿ ಯಾರೂ ಕೂಡ ಕಾಂಟ್ರವರ್ಸಿಯಿಂದ ಬಂದವರಲ್ಲ, ಎಲ್ಲರೂ ನಟನೆಯಲ್ಲಿ ಹೆಸರು ಮಾಡಿರುವವರೇ ಆಗಿದ್ದಾರೆ. ಅದೇ ರೀತಿ ನಾಗಿಣಿ ಧಾರಾವಾಹಿಯ ಮೂಲಕ ಸತತ 5 ವರ್ಷಗಳಿಂದ ಮನಗೆದ್ದಿರುವ ದೀಪಿಕಾ ಅವರಿಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸದಸ್ಯರಾಗಲು ಆಹ್ವಾನ ನೀಡಲಾಗಿತ್ತು. ಆದರೆ ಇತ್ತ ಬಹಳಷ್ಟು ಹೆಸರು ಮಾಡಿರುವ ಧಾರಾವಾಹಿಯನ್ನು ಬಿಟ್ಟು ಹೋಗುವ ನಿರ್ಧಾರ ಮಾಡುವುದು ಸ್ವಲ್ಪ ಕಠಿಣವೇ ಆಗಿತ್ತು. ಕಾರಣ, ದೀಪಿಕಾ ಅವರು ಯಾರೆಂದು ತಿಳಿಯದಿದ್ದಾಗ ಲೈಫ್ ಕೊಟ್ಟಿದ್ದು ನಾಗಿಣಿ ಧಾರಾವಾಹಿ. ಇತ್ತ ಬಿಗ್ ಬಾಸ್ ಮನೆಗೆ ಬಂದರೆ ಮುಂದೆ ಇನ್ನೂ ಹೆಚ್ಚಿನ ಆಫರ್ ಸಿಗಬಹುದು ಎಂದು ಲೆಕ್ಕಾಚಾರವೂ ಇರಬಹುದು. ಕೊನೆಗೆ ಬಿಗ್ ಬಾಸ್ ಮನೆಗೆ ಹೋಗುವ ನಿರ್ಧಾರ ಮಾಡಿಯೇ ಬಿಟ್ಟರು. ಆದರೆ ನಾಗಿಣಿ ಧಾರಾವಾಹಿಯನ್ನು ಸಡನ್ ಆಗಿ ಬಿಡಲಿಲ್ಲ. ಬಿಗ್ ಬಾಸ್ ಮನೆಗೆ ಹೋಗುವ ಮುನ್ನ 1 ತಿಂಗಳಿಗಾಗುವಷ್ಟು ನಾಗಿಣಿ ಧಾರಾವಾಹಿಯ ಎಪಿಸೋಡ್ಗಳನ್ನು ಚಿತ್ರೀಕರಣ ಮಾಡಿ ಬ್ಯಾಂಕಿಂಗ್ ಮಾಡಲಾಗಿತ್ತು. ಅಕಸ್ಮಾತ್ ಆಗಿ ಒಂದೇ ತಿಂಗಳಿಗೆ ಬಿಗ್ ಬಾಸ್ ಮನೆಯಿಂದ ಹೊರಬಂದರೆ ಮತ್ತೆ ಧಾರಾವಾಹಿಯಲ್ಲಿ ಮುಂದುವರಿಯುವ ಪ್ಲಾನ್ ಇದ್ದರೂ ಇರಬಹುದೇನೋ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ದೀಪಿಕಾ ಕ್ಲಿಕ್ ಆದರೂ, ನಾಮಿನೇಷನ್ ಆದರೂ ಕೂಡ ಎಲಿಮಿನೇಷನ್ನಲ್ಲಿ ಬಚಾವ್ ಆಗಿ 5ನೇ ವಾರಕ್ಕೆ ಕಾಲಿಟ್ಟರು. ಇತ್ತ ನಾಗಿಣಿ ಧಾರಾವಾಹಿ ಮುಗಿಯುವ ಹಂತಕ್ಕೆ ಬಂದು ಅಂತಿಮ ಅಧ್ಯಾಯದ ಸಂಚಿಕೆಗಳು ಪ್ರಸಾರವಾಗುತ್ತಿದೆ. ಜೊತೆಗೆ ನಾಗಿಣಿ 2 ಧಾರಾವಾಹಿ ಕೂಡ ಹೊಸ ರೀತಿಯಲ್ಲಿ ತೆರೆಯ ಮೇಲೆ ಬರಲು ತಯಾರಾಗುತ್ತಿದೆ. ಧಾರಾವಾಹಿ ಬಿಟ್ಟು ಹೋದ ದೀಪಿಕಾಳ ಮೇಲೆ ಡಿಪೆಂಡ್ ಆಗದ ಧಾರಾವಾಹಿ ತಂಡ ಹೊಸ ನಾಯಕಿಯನ್ನು ಆಯ್ಕೆ ಮಾಡಿಕೊಂಡು ನಾಗಿಣಿಯಾಗಿ ತೆರೆ ಮೇಲೆ ತರುತ್ತಿದೆ. ಹೌದು, ಪುಟ್ಟಗೌರಿ ಮದುವೆ ಖ್ಯಾತಿಯ ಹೀಮಾ ಪಾತ್ರಧಾರಿ ನಟಿ ಇನ್ನು ಮುಂದೆ ನಾಗಿಣಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಬಹುಶಃ ದೀಪಿಕಾ ಅವರು ಬಿಗ್ ಬಾಸ್ ಮನೆಗೆ ಹೋಗದಿದ್ದರೆ ಅವರೇ ನಾಗಿಣಿ 2ರಲ್ಲೂ ಸಹ, ನಾಗಿಣಿ ಪಾರ್ಟ್ 2 ಧಾರಾವಾಹಿಯಲ್ಲೂ ಸಹ ಮುಂದುವರಿಯುತ್ತಿದ್ದರು ಎನ್ನಿಸುತ್ತದೆ. ಇತ್ತ ಬಿಗ್ ಬಾಸ್ ಮನೆಗೆ ಹೋಗುವ ಸಲುವಾಗಿ 1 ತಿಂಗಳು ಶೂಟಿಂಗ್ ಮುಗಿಸಿ ಕೊಟ್ಟಿದ್ದರೂ ಕೂಡ ಅದು ಉಪಯೋಗಕ್ಕೆ ಬರಲಿಲ್ಲ. ಬಿಗ್ ಬಾಸ್ ಮನೆಯಲ್ಲೇ ದೀಪಿಕಾ ವಾಸ ಮುಂದುವರೆದಿದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು.